ಅರಗುಂದ ರೈತ ಹೋರಾಟ ಜುಲೈ 21 ರೈತ ಹುತಾತ್ಮ ದಿನಾಚರಣೆಯನ್ನ ನವನಗುಂದ ನಳಗೋಡಿ ಆಚರಣೆ ಮಾಡ್ಕೊಂಡ್ಬಿಟ್ಟು ಕಿಚ್ಚಿನ ಸ್ವಲ್ಪ ಅದಕ್ಕೆ ನಾನು ಕಳೆದ ಬಾರಿ ಮಹದಾಯಿ ಕೆಲಸ ಮಾಡ್ರಿ ಜಾರಿ ಮಾಡ್ತಾರೆ ಈ ವರ್ಷ ನೆಕ್ಸ್ಟ್ ಇಯರ್ ಒಳಗಡೆ ನಾವ್ ಎಲ್ಲರೂ ಕೂಡಿ ಈ ಯೋಜನೆ ಜಾರಿ ಮಾಡ್ತಕ್ಕದಕ್ಕೆ ಒಂದ್ ಸಂಕಲ್ಪ ಇವತ್ ಮಾಡಿ ಅಷ್ಟೇ ಕೇಂದ್ರ ಸರ್ಕಾರ ಕೇವಲ ವೈಲ್ಡ್ ಲೈಫ್ ಒಂದ್ ಮೀಟಿಂಗ್ ಕರೆದ ಕ್ಲಿಯರ್ ಮಾಡಿ ಅಷ್ಟಕ್ಕೆ ಮಾತ್ರ ಪೆಂಡಿಂಗ್ ಇದೆ ಅದಕ್ಕೆ ಅದಕ್ಕೆ ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಕತ್ತೀವಿ. ಈಗಾಗಲೇ ಕೇಂದ್ರ ಸಚಿವ ಅಂತ ಎಲ್ಲರಿಗೂ ಮನವಿ ಮಾಡ್ತೇವೆ. ರಾಜ್ಯದ ಸಂಸದರು ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗಿ ಹಿಂದೆ ಅನಂತ್ ಕುಮಾರ್ ಅವರು ಆ ಕೆಲಸ ಮಾಡ್ತಿದ್ರು. ನಾವೆಲ್ಲ ದೆಲ್ಲಿಗೆ ಹೋದ್ರೆ ಅಂದ್ರೆ ನಮ್ಮನ್ನೆಲ್ಲ ಕ್ರೋಡೀಕರಿಸಿ ಇಂಥ ಯೋಜನೆಯನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಈಗೂ ಆ ಪ್ರಯತ್ನದಲ್ಲಿ ಜೋಶಿ ಅವರು ಆ ಜವಾಬ್ದಾರಿ ತಗೋಬೇಕು. ಆಗಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟಿಕೆಟ್ ತಗೊಂಡ್ರು. ಕೇಂದ್ರ ಸರ್ಕಾರ ಇವತ್ತು ಅನುಮತಿ ಸಿಕ್ಕಿದೆ, ಒಂದು ತಿಂಗಳೊಳಗೆ ಕಾಮಗಾರಿ ಪ್ರಾರಂಭ ಮಾಡಿ ಆ ಜವಾಬ್ದಾರಿ ಅಲ್ಲ. ಇಲ್ಲಿ ರೈತರು ಎಲ್ಲ ಎಲ್ಲ ಒಗ್ಗಟ್ಟಾಗಿದ್ರು, ಈಗ ಮೂರ್ ನಾಲ್ಕು ಗುಂಪಾಗಿ ಲೋಕನಾಥ್ ಅವ್ರು ಬಂದ್ರು, ಸುಭಾಷ್ ಚಂದ್ರ ಗೌಡ ಇದ್ರು, ಆಮೇಲೆ ಸ್ವಪ್ರದ ಭಟ್ರು ಬಂದ್ರು, ಸಣ್ಣ ಪುಟ್ಟ ಇರ್ತಾವ. ಆದ್ರೆ ಒಂದ ಗುರಿ ಏನಂದ್ರೆ ಮಾದಾಯ ಪರಿಹಾರ ಕಡಿಮೆ ಆಗೈತೆ, ರೈತರ ಸಮಸ್ಯೆಗಳು ಕಡಿಮೆ ಇರ್ತವೆ. ಇನ್ನೂ ಯಾವ ತೀರ್ಮಾನ ಸರ್ಕಾರ ತಗೊಂಡಿಲ್ಲ. ಇವತ್ತಾಗಲೇ ನಾಳೆ ಅಧಿವೇಶನ ನಡೀತಾ ಇದೆ. ನಾ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಅದ್ರ ಹೇಳ್ತೀನಿ, ಬರೀ ನೀವು ಅದೊಂದು ವಾಲ್ಮೀಕಿನಿಗೆ ಒಂದು ಸಮಸ್ಯೆ ಇಟ್ಕೊಂಡು ಒಂದು ವಾರ ಕಾಲ ಆಗಿದೆ. ರಾಜ್ಯದ ಜಲವಂತ ಸಮಸ್ಯೆಗಳ ಬಗ್ಗೆ ಇವತ್ತು ದೊಡ್ಡ ಮಳೆ ಆಗ್ತಾ ಇದೆ, ಫ್ಲಡ್ ಆಗ್ತಾ ಇದೆ, ಅದಕ್ಕೇನ್ ಬೇಕು ಅದಕ್ಕೆ ಚರ್ಚೆ ಮಾಡ್ರಿ, ಸಲಹೆ ಕೊಡ್ರಿ. ಹತ್ತದ್ಬಿಟ್ಟು ಕೇಂದ್ರ ಸರ್ಕಾರ ನಮ್ಮಲ್ಲದೆ ಏನ್ ಮಾಡಬೇಕು ಎಲ್ಲ ವಿಚಾರ ಕೂಡಿ ನಾವೆಲ್ಲರೂ ಕೂಡಿ ಈ ತೀರ್ಮಾನ ಮಾಡ್ತೀವಿ. ಅದಕ್ಕೆ ನಾವೆಲ್ಲರೂ ಇಷ್ಟ ಹೇಳೋದು, ಈ ಇವತ್ತೇನು ಜಲವಂತ ಸಮಸ್ಯೆಗಳು, ಈ ಜಲವಂತ ಸಮಸ್ಯೆಗಳ ಬಗ್ಗೆ ನಾನು ಕೂಡ ನಾಳೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ. ರೈತ ಸಂಘಟನೆಗಳ ಮಹಾಸಂಘದ ಅಡಿಯಲ್ಲಿ ಎಲ್ಲಾ ಸಂಘಟನೆಗಳು ರಾಜ್ಯವ್ಯಾಪಿ ಈ ಒಂದು ಮಹದಾಯಿ ಕಳಸಾ ಬಂಡ್ರಿ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ನಾವು ಇವತ್ತು ಇಡೀ ದಿನ ಒಂದು ಮಹಾವೇದಿಕೆ ಸಮಾವೇಶದ ಮೂಲಕ ರೈತ ಜಾಗೃತಿ ಮೂಡಿಸ್ತಾ ಕಾರ್ಯಕ್ರಮವನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೂಡಲೇ ಮಾಡ್ಬೇಕನ್ನುವಂಥ ಒತ್ತಡ ಆಗ್ತಾ ಇದೆ ಸರ್. ಅವ್ರಿಗೆ ಈಗಾಗಲೇ ಅವರು ಚುನಾವಣೆ ಪೂರ್ವದೊಳಗೆ ಹೇಳಿದ್ರು, ಚುನಾವಣೆ ಆದ ಒಂದು ತಿಂಗಳನ್ನ ಬಗೆಹರಿಸಿಕೊಡ್ತೇನೆ ಅಂತೇಳಿ. ಚುನಾವಣೆ ಮುಗಿದು ಈಗಾಗಲೇ ಒಂದು ತಿಂಗಳು ಮುಗಿದು ಗತಿಸಿದೆ. ಈ ಹಂತದಲ್ಲಿ ಅವ್ರು ಕೂಡಲೇ ಮಾಡಬೇಕಾಯಿತು. ಈಗೂ ಕೂಡ ಮೀನಾ ಮೀಸಾ ಎನಿಸ್ತಿರೋ ಸರಿಯಲ್ಲ. ನಾವು ಇವತ್ತಿನ ಸಭೆಯೊಳಗೆ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಈಗ ಸದ್ದ ನಿರ್ಣಯ ಮಾಡ್ತೇವೆ ರೀ. ಮುಂದಿನ ಹೋರಾಟ ಭಾಳ ಉಗ್ರವಾಗಿರಲಿ.